ಇಂಡಿಯಾ ಅಲ್ಲಿ ಎಲ್ಲರೂ ಈಕ್ವಾಲಿಟಿ ಅಂತ ಹೇಳ್ತಾರೆ, ಮತ್ತೆ ಗಂಡಸರಿಗೆ ಮಾತ್ರ ಟಿಕೆಟ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಫೇರ್ ಅಲ್ವಾ? ಅವ್ರಿಗೂ ಟಿಕೆಟ್ ಫ್ರೀ ಮಾಡಬೇಕು. ಎಲ್ಲರೂ ಎಲ್ಲ ವಿಷಯದಲ್ಲೂ ಈಕ್ವಾಲಿಟಿ ಈಕ್ವಾಲಿಟಿ ಅಂತಿದ್ದಾರೆ, ಮತ್ತೆ ಈ ವಿಷಯದಲ್ಲಿ ಮಾತ್ರ ಅದು ಹೇಗೆ ಈಕ್ವಾಲಿಟಿ ಆಗಲ್ಲ? ನಮಗೆ ಮಾತ್ರ ಫ್ರೀ ಕೊಟ್ಟರೆ ಮಾತ್ರ, ಮತ್ತೆ ಅವರು ಅವರು ಆಕ್ಚುಲಿ ಮೋರ್ ದೆನ್ ದ್ಯಾಟ್ ನಮಗಿಂತ ಅವರೇ ಜಾಸ್ತಿ ಖರ್ಚು ಮಾಡೋದು. ಸೊ ಅವ್ರಿಗೂ ಈಕ್ವಲ್ ಲೈಕ್ ಬಸ್ ಟಿಕೆಟ್ ಫ್ರೀ ಕೊಡಬೇಕಲ್ವಾ? ಯಾ, ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಇದೆ. ಏನು ಹೇಳ್ತೀರಾ ಮೇಡಮ್? ಏನ್ ಹೇಳ್ಬೇಕ್ರಿ, ಹುಡುಗರಿಗೆ ಸ್ಕೂಲ್ ಎಲ್ಲ ಫ್ರೀ, ಆಧಾರ್ ಫ್ರೀ ಮಾಡಬೇಕು, ಬಸ್ ಫ್ರೀ ಮಾಡಿದಾರೆ ಅಷ್ಟೇ. ಏನ್ ಅನುಕೂಲ ಅಷ್ಟೊಂದಿಲ್ಲ, ಎಲ್ಲರಿಗೂ ಮಾಡ್ಬೇಕು ಮಾಡಿದ್ರೆ ಒಬ್ರಿಗೆಲ್ಲ. ಏನ್ ಹೇಳ್ತೀರಾ ಮೇಡಮ್? ಮೇಡಮ್ ತುಂಬಾ ಅನುಕೂಲ ಆಗಿದೆ. ಹೌದು, ಎಲ್ಲ ಐಡಿ ಕಾರ್ಡ್ ತಂದಿದ್ದೀವಿ. ಮಕ್ಕಳಿಗೆ ಅದೇ ಗೊತ್ತು, ಮಕ್ಕಳಿಗೆ ಮಾತ್ರ ಏನು ಮಾಡಿಲ್ಲ ಅಷ್ಟೇ ದೊಡ್ಡ. ಮಾತಾಡ್ರಿ. ರಾಜ್ಯದಾಗ ಬಸ್ಸಿಂದ ವ್ಯವಸ್ಥೆ ಮಾಡಿದ್ರೆ ಮಹಿಳೆಯರಿಗೆ ಚಲೋ ಆಯ್ತು. 2,000 ರೂಪಾಯಿ ಹಾಕಿದ್ರಿ ಚಲೋ ಆಯ್ತು. 10 ಕೆಜಿ ಅಕ್ಕಿ ಹಾಕಿದ್ರಿ ಚಲೋ ಆಯ್ತು. 10 ಕೆಜಿ ಅಕ್ಕಿ ಉಣವ್ರೆ ಸಾತ್ರ ಅಂದ್ರೆ ಯಾರು ತಿನ್ಬೇಕದು? ಇದರಂತೆ ಕುಡಿಯೋದು 10 ವರ್ಷದ ಮಕ್ಕಳು ಕುಡ್ಲಿಗತ್ತಾರ. ಆ ಕುಡಿಯೋದು ಬಿಡಿಸಿದ್ರಂದ್ರೆ ಭಾಳ ಭಾಳ ಸರ್ಕಾರಕ್ಕೆ 101 ನಮಸ್ಕಾರ ಮಾಡ್ದಂಗೆ ಆಗ್ತದ. ಅದು ಒಂದು ಗಮನಕ್ಕೆ ತರಬೇಕು ರಾಜಕಾರಣಿಗಳಿಗೆ. ದಯವಿಟ್ಟು ಕುಡಿಯೋದು ಮಾತ್ರ ಸ್ವಲ್ಪ ಕಡಿಮೆ ಮಾಡ್ಬೇಕನ್ನೋದು ನಮ್ಮ ವಿನಂತಿ.